ನಮಸ್ಕಾರ ಸ್ನೇಹಿತರೆ. ಸೊ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಿಗ್ ರಾಕ್ ಡರ್ಟ್ ಪಾರ್ಕ್ ಅಲ್ಲಿ ಒನ್ ಆಫ್ ದ ಕ್ರೇಜಿಯಸ್ಟ್ ಇವೆಂಟ್ ಆಗ್ತಾ ಇರೋದು ಏಸ್ ಆಫ್ ಡರ್ಟ್ ಅಂತ 2019. ಸೊ ಕೇರಳದ ಒಂದು ರೈಡರ್ ಮಹೇಶ್ VM ಅನ್ನೋ ಒಬ್ಬ ವ್ಯಕ್ತಿ ಫಸ್ಟ್ ಪ್ಲೇಸ್ ಮಾಡಿದ್ದು ಅದರಲ್ಲಿ. ಸೊ ಈ ಸತಿ 5 ಇಂಟರ್ನ್ಯಾಷನಲ್ ರೈಡರ್ಸ್ ಕೂಡ ಇದ್ದಾರೆ. 5 ಇಂಟರ್ನ್ಯಾಷನಲ್ ರೈಡರ್ಸ್ ಜೊತೆಗೆ ನಮ್ಮ ಇಂಡಿಯನ್ಸು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅದರಲ್ಲಿ. ಏನಪ್ಪ ಸಮಾಚಾರ? ಗುಡ್ ಮಾರ್ನಿಂಗ್. ಹತ್ತು 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 ಹೋಗೋಣ. ಸೊ ನನ್ನ ಜೊತೆಗೆ ಪ್ರಜ್ವಲ್ ಕೂಡ ಬರ್ತಾ ಇದ್ದಾನೆ. ಇವತ್ತು ಬ್ಯಾಗ್ ಹಾಕೊಂಡ್ಬಿಡ್ತೀವಿ ಮಗ, ತಗೋ. ಥ್ಯಾಂಕ್ ಯು. ಸೊ ಅಲ್ಲಿಗೆ ನಮ್ಮ ಪಯಣನ ಸ್ಟಾರ್ಟ್ ಮಾಡಿದ್ದೀವಿ. ಸಮಯ ಇವಾಗ 6:30. ನಾವು ಅಲ್ಲಿ ರೀಚ್ ಆಗೋದು ಎಷ್ಟೊತ್ತು ಅಂತ ಗೊತ್ತಿಲ್ಲ, ನೋಡೋಣ. ಆಲ್ಮೋಸ್ಟ್ ಆಲ್ 5 ಜನ ಫಾರಿನ್ ರೈಡರ್ಸ್ ಇದ್ದಾರೆ ಅದರಲ್ಲಿ, ಹಾಗೂ ಅದರಲ್ಲಿ ಒಬ್ಬರು ಲೇಡಿ ರೈಡರ್ ಕೂಡ ಇದ್ದಾರೆ, ಸ್ಯಾಂಡ್ರಾ ಗೋಮ್ಸ್ ಅಂತ ಹೇಳ್ಬಿಟ್ಟು. ನನಗೆ ಆ್ಯಕ್ಚುಲಿ ಅವ್ರನ್ನ ನೋಡಬೇಕು ಅಂತ ತುಂಬ ಕುತೂಹಲದಲ್ಲಿ ಇದ್ದೀನಿ. ಶಿ ಈಸ್ ಒನ್ ಆಫ್ ದ ಬೆಸ್ಟ್ ರೈಡರ್ ಅಂತಲೇ ಹೇಳ್ಬೋದು, ಫೀಮೇಲ್ ರೈಡರು. ಹಾಗೂ ತುಂಬ ರೆಕಾರ್ಡ್ ಬ್ರೇಕ್ಸ್ ಎಲ್ಲ ಮಾಡಿದ್ದಾರೆ ಅವರು. ಬನ್ನಿ ಸ್ನೇಹಿತರೆ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಾವು ಬಿಗ್ ರಾಕ್ ಡರ್ಟ್ ಪಾರ್ಕಿಗೆ ರೀಚ್ ಆಗ್ತೀವಿ. ಇನ್ನು ನೆಕ್ಸ್ಟ್ ಅಲ್ಲಿನ ದೃಶ್ಯ ತೋರಿಸ್ತೀನಿ ಬನ್ನಿ. ನಾವಿವಾಗ ರೀಚ್ ಆಗಿದ್ದೀವಿ ಬಿಗ್ ರಾಕ್ ಡರ್ಟ್ ಪಾರ್ಕು. ರೈಟ್ ಟಿಲ್ ಯು ಕಾಂಟ್, ವಾವ್, ಸಖತ್ತಾಗಿದೆ. ನೋಡ್ಬೋದು ಎಲ್ಲ ಪೋಸ್ಟರ್ಸು ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ನನ್ನ ಲಾಸ್ಟ್ ರೇಸ್ ಬಂದು 2020 ಆಗಿದ್ದು ರಾಯಲ್ ಎನ್ಫೀಲ್ಡ್ ಸ್ಕ್ರಾಂಬಲ್. ಸೊ ರಾಯಲ್ ಎನ್ಫೀಲ್ಡ್ ಸ್ಕ್ರಾಂಬಲ್ ಅನ್ನೋ ಇವೆಂಟಲ್ಲಿ ಫಸ್ಟ್ ಪ್ಲೇಸ್ ಮಾಡಿದ್ದೆ ನಾನು. ಅದಾಗಿದ ನಂತರನೇ ರೈಡರ್ ಮೇನಿಯಾ ಮಾಡಬೇಕು ಅಂತ ಅನ್ನಿಸಿದ್ರಾಗೆ ಕೊರೋನಾ ಬಂದ್ಬಿಡ್ತು. ಕೊರೋನಾ ಹಾಳಾದ ಕೊರೋನಾ ಬಂತು. ಸೊ ಕೊರೋನಾ ಬಂದು ಈಗ ಎಷ್ಟೋ ಜನ ಜೀವನನು ಅಸ್ತವ್ಯಸ್ತ ಮಾಡೋಗ್ಬಿಡ್ತು. ಬಿಗ್ ರಾಕ್ ಡರ್ಟ್ ಪಾರ್ಕ್, ಓಕೆ. ಸುಮಾರು ಜನ ಎಲ್ಲ ಬಂದು ಆಲ್ರೆಡಿ ರೆಡಿ ಆಗ್ತಾ ಇದ್ದಾರೆ. ಏ ಎಲ್ಲೆಲ್ಲಿಂದನೋ ಬಂದಿದ್ದಾರೆ. ಆ್ಯಕ್ಚುಲಿ ನಾನು ಹೇಳಿದಾಗೆ ಇಂಟರ್ನ್ಯಾಷನಲ್ ರೈಡರ್ಸ್ ಕೂಡ ಬಂದಿದ್ದಾರೆ. ಅದಲ್ಲದಲ್ಲೇ ಕೇರಳ, ತಮಿಳ್ನಾಡು, ಚೆನ್ನೈ, ಕೊಯಂಬತ್ತೂರು, ಸಿಕ್ಕಾಪಟ್ಟೆ ಕಡೆಯಿಂದ ಬಂದಿದ್ದಾರೆ ಜನ. ನಮ್ಮ ಜಗ್ಗಂಗೆ ಒಂದ್ಸತಿ ಫೋನ್ ಮಾಡಿ ಕೇಳ್ಬಿಡೋಣ ಎಲ್ಲಿದ್ದಾರೆ ಅಂತ. ನಮ್ಮವ್ರು ಆ್ಯಕ್ಚುಲಿ ಆ ಕಡೆಗಿದ್ದಾರೆ. ಶಾರ್ದುಲ್, ಶಾರ್ದುಲ್ ಬಾಯ್. ಚೇಟಾ, ಯು ರೆಕಾರ್ಡಿಂಗ್? ಯೆಸ್. ವಾಟ್ಸ್ಅಪ್ ಬ್ರೋ? ಆಲ್ ಗುಡ್ ಸರ್. ಆಲ್ ಗುಡ್. ಹೌ ವಾಸ್ ಯುವರ್ ಪ್ರಾಕ್ಟೀಸ್? ಹಾಯ್ ಹಾಯ್ ಹಾಯ್. ಪ್ರಾಕ್ಟೀಸ್ ವಾಸ್ ನೈಸ್. ನೈಸ್. ಯಾ, ಪ್ರಿಟಿ ಕಾನ್ಫಿಡೆಂಟ್. ಲೆಟ್ಸ್ ಸೀ, ವಿಲ್ ಓಪನ್ ದ ಟ್ರ್ಯಾಕ್ ನೌ. ಸೊ ವಾಟ್ ಟೈಮ್ ದೇ ಸ್ಟಾರ್ಟಿಂಗ್ ಇಟ್? Starting it around 10:30. They have technical scrutiny right now from 8:30 to 10:30. Okay. After 10:30 they'll start the course. 10:30 onwards they'll start the race. So namma LBS Raceworks main head, main pillar illidare. Sir, namaste sir. Namaste sir. Namdu ond illindane. Namaste. Hegidira sir? Hege anustha ide after a long time ond race nadita ide. Nam team Shardul avr idare. Idare ella team back alli ide. Avda gaadi ಹೆಂಗೆ? ಸೂಪರ್ ಆಗಿದೆ. ಆಲ್ ವೆಲ್. ಹೊಸ ಟೈರ್ಸ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದೆ? ಆಯ್ತಾ, ಇನ್ಸ್ಟಾಲ್ ಆಯ್ತು, ಎಲ್ಲ ಆಯ್ತು. ಬನ್ನಿ ನಿಲ್ಸಿ, ಓಕೆ, ಟ್ರ್ಯಾಕ್ ಒಂದು ರೂಮ್ ನೋಡ್ಕೊಂಬರೋಣ. ನೋಡ್ಕೊಂಬರೋಣ ಅಲ್ವಾ? ಓಕೆ. ಸೊ ಸ್ನೇಹಿತರೆ, ಒಂದು 2 ನಿಮಿಷ ಟೈಮ್ ಕೊಡಿ. ಗಾಡಿ ಪಾರ್ಕ್ ಮಾಡಿಬಿಟ್ಟು ಒಳಗಡೆ ಟ್ರ್ಯಾಕ್ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ಗಾಡಿ ಒಳಗಡೆ ಯಾವ ಥರ ಲೋಡ್ ಮಾಡಿದ್ದಾರೆ ನೋಡಿ, ಎಲ್ಲ ಕಂಪ್ಲೀಟ್ ಟೂಲ್ ಕಿಟ್ಸ್ ಎಲ್ಲ ಇದೆ. ಸೊ ಒಂದು ಗಾಡಿ ರೇಸಿಗೆ ಹೋಗಬೇಕು ಅಂತಂದರೆ ಅದಕ್ಕೆ ಏನೇನು ಇಕ್ವಿಪ್ಮೆಂಟ್ಸ್ ಬೇಕೋ ಅದೆಲ್ಲ ಇಟ್ಟಿದ್ದಾರೆ ಇಲ್ಲಿ. ಮೇನ್ ಬೇಕಾಗಿರೋದು ವಾಟರ್, ಮನುಷ್ಯಂಗೆ ಮೇನ್ ಬೇಕಾಗಿರೋ ವಾಟರ್ ಇದೆ. ಸೊ ಬನ್ನಿ ಸ್ನೇಹಿತರೆ, ಇನ್ನೇ ಸ್ವಲ್ಪ ಹೊತ್ತರಲ್ಲಿ ಟ್ರ್ಯಾಕ್ ತೋರಿಸ್ತೀನಿ ನಿಮಗೆ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನಮ್ಮ ಯುವಕುಮಾರ್ ಅವರು. ಆರಾಮ ಬ್ರೋ? ಆರಾಮ ಬ್ರೋ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹೇಗಿದೆ ಟ್ರ್ಯಾಕು? ಚೆನ್ನಾಗಿದೆ. ಸೂಪರ್ ಸೂಪರಾ? ಮಜಾ ಇದೆ ಎಲ್ಲರಿಗೂ. ಎಲ್ಲರಿಗೂ ಮಜಾ ಇದೆ, ರೈಡರ್ಸಿಗೂ ಹಾಗೂ ವೀಕ್ಷಕರಿಗೂ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಬಿಗ್ ರಾಕ್ ಡರ್ಟ್ ಪಾರ್ಕಲ್ಲಿ ರೇಸಿಂಗ್ ಸೀಸನ್ ಮಾತ್ರ ಅಲ್ಲ, ಮ್ಯಾಂಗೋ ಸೀಸನ್ ಕೂಡ ಸ್ಟಾರ್ಟ್ ಆಗಿದೆ. ಒಳಗಡೆ ಬಂದಿದ ತಕ್ಷಣ ನೀವು ನೋಡ್ಬೋದು ಇಲ್ಲೆಲ್ಲ ಟೆಂಟ್ಗಳು ಹಾಕಿದ್ದಾರೆ. ಸೊ ಬೇಸಿಕಲಿ ಟೆಂಟ್ ಎಲ್ಲ ಏನಂತಂದರೆ ನಿಮಗೆ ಒಂದೊಂದು ಟೀಮ್ದು ಸ್ಕ್ರೂಟ್ನಿ ಮಾಡೋದಕ್ಕೆ, ಹಾಗೂ ನಿಮ್ಮ ಸರ್ವಿಸ್ ಏನಾರು ಮಾಡೋಂಗಿದ್ರೆ ಆ ಗಾಡಿನ ತೊಗೊಂಬಂದಿಲ್ಲಿ ಸರ್ವಿಸ್ ಮಾಡೋದಕ್ಕೆ. ಇದು LBS Raceworks ಅವ್ರ ಟೀಮು. ಸೊ ಇಲ್ಲೇ ನಂಬರ್ಸ್ ಏನು ಹಾಕಿಲ್ಲ ಬೇಸಿಕಲಿ. ಏನು ಸರ್? 10 ರೂಪಾಯಿ. ವಾವ್. ಸೊ ಹಂಗಿರೋ ಲಾಟ್ರಿ ನಮ್ದೇ ಐಸುತ್ತಿ.
ಇಸ್ ದ ಓನ್ಲಿ ಕೆಟಿಎಂ 390 ಅಡ್ವೆಂಚರ್ ವಿಚ್ ಇಸ್ ರನ್ನಿಂಗ್ ಇನ್ ದಿಸ್ ರೇಸ್ ರೈಟ್ ಸೊ ಯುವರ್ ನೇಮ್ ನಿತಿನ್ ದ ಬೆಸ್ಟ್ ಫಾರ್ ಯು ಥ್ಯಾಂಕ್ ಯು ಬಡಿ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಬೆಸ್ಟ್ ಸೊ ಸ್ನೇಹಿತರೆ ನಾನು ಹೇಳಿದಾಗೆ ಅದು ಒಂದೇ ಒಂದು ಕೆಟಿಎಂ 390 ಅಡ್ವೆಂಚರು ಓಡ್ತಾ ಇರೋದು ಇಡೀ ಒಂದು ರೇಸಲ್ಲಿ ಹಾಗೂ ಹಿಮಾಲಯನ್ ನಾನು ತೋರಿಸೋದಲ್ಲ ಎರಡೇ ಗಾಡಿ ಡಿಫ್ರೆಂಟ್ ಆಗಿರೋದು ಕಾರ್ದುಲ್ ಗಾಡಿ ಸ್ಕ್ರೂಟ್ನಿ ಆಗ್ತಾ ಇದೆ ಆಲ್ ಸೆಟ್ ಬ್ರೋ Nice color, right? Matches your bike. Yeah. Done. All the best. Thanks, just come. What is this device, bro? Device. Timing device. Right? Yeah. Okay. Use it as a 5000. Is it? Tire oh. Battery zyada padega yahan. Okay. ಸೊ ಎಲ್ಲ ಬೈಕ್ಗಳಿಗೂ ಈ ಥರ ಒಂದು ಡಿವೈಸ್ ಇನ್ಸ್ಟಾಲ್ ಮಾಡಲಾಗುತ್ತೆ ಸೊ ಈ ಡಿವೈಸ್ ಏನಾದ್ರು ಕಳ್ಕೊಂಡ್ರೆ 5000 ರೂಪಾಯಿ ಪೆನಾಲ್ಟಿ ಕೂಡ ಬೀಳುತ್ತೆ ಸೊ ಬ್ಲೂ ಪೇಂಟ್ಗಳು ನೋಡಿರ್ತಿರಲ್ಲ ನೀವಲ್ಲಿ ಹಾಕಿರೋದು ಬ್ಲೂ ಪೇಂಟು ಅದು ಬಂದು ಆ್ಯಕ್ಚುಲಿ ಯಾವುದೇ ಥರದ್ದು ಮತ್ತೆ ಇಂಜಿನ್ ತೆಗಿಬಾರ್ದು ಅಂತ ಹೇಳಿ ಅದೊಂದು ಇಲ್ಲಿ ನೀವು ನೋಡ್ಬೋದು ಕಂಪ್ಲೀಟ್ ಹೀರೋ ಅವರ ಸೆಟಪ್ ಆಗಿರುತ್ತೆ ಹೀರೋ ಮೋಟರ್ ಸ್ಪೋರ್ಟ್ ಕಡೆಯಿಂದ ಅವ್ರ ಗಾಡಿಗಳು ಹಾಗೂ ಅವರ ಕ್ರೂ ಮೆಂಬರ್ಸ್ ಕೂಡ ಬಂದಿದ್ದಾರೆ ಗುಡ್ ಗುಡ್ ವೆಲ್ಕಮ್ ಟು ಇಂಡಿಯಾ ಆಲ್ ದ ಬೆಸ್ಟ್ ಬೈ ದ ವೇ ಸೊ ಅವರೇ ಜಾರ್ಡ್ ಸೊ ಡಾಕರ್ ರ್ಯಾಲಿ ಚಾಂಪಿಯನ್ ಕೂಡ ಹೌದು ಅವರು ಸೊ ಬನ್ನಿ ಅವರೆಲ್ಲ ಯಾವ ಥರ ಓಡಿಸ್ತಾರೆ ನೋಡೋಣ ಆಸೆ ಇದೆ ಸರ್ ಬಟ್ ತುಂಬ ಪ್ರಯತ್ನ ಮಾಡಬೇಕು ಫಿಟ್ನೆಸ್ ಒಂದು ಮೇನು ಫಿಟ್ನೆಸ್ ಇಲ್ಲ ಅಂತಂದರೆ ಈ ಒಂದು ರೇಸಲ್ಲಿ ಕಷ್ಟ ಫ್ಲಾಟ್ ರೋಡಲ್ಲಿ ಸ್ಪೀಡಾಗಿ ಓಡಿಸ್ಬಿಡ್ಬೋದು ಆಟೋ ಕ್ರಾಸ್ ರೇಸು ಡರ್ಟ್ ಟ್ರ್ಯಾಕ್ಸ್ ಎಲ್ಲ ಓಡಿಸ್ಬೋದು ರ್ಯಾಲಿ ಕೂಡ ಓಡಿಸ್ಬಿಡ್ಬೋದು ಬಟ್ ಈ ಒಂದು ರೇಸಿಗೆ ಈ ಥರ ಒಂದು ರೇಸಿಗೆ ನಿಜವಾಗ್ಲೂ ಮೀಟ್ರ್ ಬೇಕು ಮೀಟ್ರ್ ಬೇಕಾದ್ರೆ ಬರೋ ವರ್ಷ ಪ್ರಯತ್ನ ಮಾಡ್ತೀರಾ ಖಂಡಿತ ಖಂಡಿತ ನಿಮ್ಮ ಆಶೀರ್ವಾದ ಸರ್ ಶರ್ದುಲ್ ಅವ್ರಿಗೆ ಇವತ್ತು ಕೇಳೋಣ ಒಂದು ಸ್ವಲ್ಪ ಇಂಟರ್ವ್ಯೂ ಸೊ ಹೌ ಡು ಯು ಫೀಲ್ ಬೀಯಿಂಗ್ ಬ್ಯಾಕ್ ಇನ್ ಸೌತ್ ಇಂಡಿಯಾ ಆ್ಯಂಡ್ ರೈಡಿಂಗ್ ಆನ್ ದಿಸ್ ಸಾಯಿಲ್ ಈ ಟ್ರ್ಯಾಕ್ ನಮ್ಮದು ಮನೆ ಇದೆ ನೋ ಟೆನ್ಷನ್ ಫುಲ್ ಕಾನ್ಫಿಡೆನ್ಸ್ ಇದೆ ಆಕ್ಷನ್ ಆಕ್ಷನ್ ಕಟ್ ಸೀನ್ ಟು ತುಂಬ ಬಿಸಿಲು ಇದೆ ಕಟ್ 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 ಸೀನ್ ತ್ರೀ ತುಂಬ ಬಿಸಿಲು ಇದೆ ಎಣ್ಣೆ ಇಲ್ಲ ಬಿಯರ್ ಇಲ್ಲ ನಮ್ ನೇಮ್ ಗೊತ್ತಿಲ್ಲ ವಾಟ್ ಶುಡ್ ಐ ಡು ಬೂಟಿ ಸ್ಟ್ಯಾಂಡ್ ಇದೆ ಸ್ನೇಹಿತರೆ ಬೂಟಿ ಸ್ಟ್ಯಾಂಡ್ ಅಂತಂದ್ರೆ ಏನೇನೋ ತಪ್ಪು ತಿಳ್ಕೊಂಬಿಡಿ ಅಲ್ಲಿ ಸೆಂಟರ್ ಸ್ಟ್ಯಾಂಡ್ ಇಲ್ಲ ಸೈಡ್ ಸ್ಟ್ಯಾಂಡ್ ಇಲ್ಲ ಸೊ ಹಿಂದ್ಗಡೆ ಟೈರ್ ಇಂದ ಈ ತರ ಹಿಂಗೆ ವಾಲ್ಸ್ ಬಿಟ್ಟಿರೋದನ್ನೇ ನಾವು ಬೂಟಿ ಸ್ಟ್ಯಾಂಡ್ ಅಂತಂತೀವಿ ಅದು ಕಂಡಿಡ್ದಿರೋದು ಮಿಸ್ಟರ್ ಶಾರ್ದುಲ್ ಅಣ್ಣ ಮತ್ತೇನು ಹೇಳ್ತೀರಾ ದಯವಿಟ್ಟು ಸ್ಪಾನ್ಸರ್ಶಿಪ್ ಕೊಡಿ ನಮ್ದು ಲೀವರ್ ತಗೊಳ್ಳಿ ಬಟ್ ಸ್ಪಾನ್ಸರ್ಶಿಪ್ ಕೊಡಿ ನಮ್ದು ಒಂದು ಡ್ರೀಮರ್ ರೆಡ್ ಬುಲ್ ರೋಮಿರಿಯಾಕ್ ಪ್ಲೀಸ್ ಕೊಡಿ ಶರ್ದುಲ್ ಅನ್ನೋರ್ದು ಪರ್ಫಾರ್ಮೆನ್ಸ್ ಇಷ್ಟ ಆದ್ರೆ ಅವ್ರ ಫೋನ್ ನಂಬರ್ ನ ಕೆಳಗಡೆ ಡಿಸ್ಪ್ಲೇ ಮಾಡ್ತೀವಿ ಅಂಡ್ ಇವ್ರಿಗೆ ಸ್ಪಾನ್ಸರ್ಶಿಪ್ ಮಾಡಬೇಕು ಅಂದ್ರೆ ಯು ಕ್ಯಾನ್ ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ಮೀ ಅದೆಲ್ಲದಕ್ಕಿಂತ ಮುಂಚೆ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಧನ್ಯವಾದಗಳು ಇವತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸರ್ ದುಡ್ಡೆಲ್ಲ ನನಗೆ ಕೊಟ್ಬಿಡಿ ಗಾಡಿ ಓನರ್ ಇಲ್ಲಿದ್ದಾರೆ ಓಡ್ಸೋರ್ ಇಲ್ಲಿದ್ದಾರೆ ಮೇನ್ ಸ್ಪಾನ್ಸರ್ ಮಲೇಷಿಯನ್ ಗ್ಯಾಂಗ್ಸ್ಟರ್ ಮಲೇಷಿಯನ್ ಇವರು ಮಲೇಷ್ಯಾದಿಂದ ಮಲೇಷ್ಯಾದಿಂದ ಬಂದಿರೋದ ಅವರು ಬ್ಯಾಗ್ ಹಾಕೊಂಡಿರೋದು ಏನೋ ಅಲ್ಲ ಆಬ್ಸ್ಟಾಕಲ್ ಎಲ್ಲ ಓಡಿಸುವಾಗ ಸ್ವಲ್ಪ ಏನಾದ್ರೂ ಕಷ್ಟ ಬಂದ್ರೆ ಅಲ್ಲಿಂದ ಬಾಂಬ್ ತಗಾಕ್ರೆ ಗೌತಮ್ ಹಾಯ್ ಹೌ ಆರ್ ಯು ಆಫ್ಟರ್ ಲಾಂಗ್ ಟೈಮ್ ನಾನ್ ಸೂಪರ್ ಬ್ರೋ ಮತ್ತೆ ಹೇಗೆ ಅನ್ನಿಸ್ತಿದೆ ಬ್ರೋ ಇದು ಯಾಕೆಂದ್ರೆ ನೋಡಿ ನೀವೇ ನೋಡ್ತಾ ಇದ್ದೀರಾ ಕಂಪ್ಲೀಟ್ ಎಕ್ಸ್ಪಲ್ಸ್ ಮತ್ತೆ ಇಂಪಲ್ಸ್ ಗಾಡಿಗಳಿದೆ ಬಟ್ ನೀವು ಫೈಟ್ ಮಾಡ್ತಾ ಇರೋದು ಬಂದು ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಅಲ್ಲಿ ಹೇಗೆ ಅನ್ನಿಸ್ತಿದೆ ಬ್ರೋ ನಾನು ಫಸ್ಟ್ ಬೇಸ್ ಆಫ್ ಡೌಟ್ ಹಿಮಾಲಯನೇ ಓಡಿಸಿದೀನಿ ನನಗೆ ತುಂಬಾ ಕಂಫರ್ಟಬಲ್ ಆಗಿತ್ತು ಅದೇ ಓಡಿಸಬೇಕು ಅಂತಾನೆ ಬಂದಿದ್ದೀನಿ ಅದಕ್ಕೆ ಹೇಗಿತ್ತು ನಿನ್ನ ಪ್ರಾಕ್ಟೀಸ್ ಹೇಗಿತ್ತು ನೀವು ಪ್ರಾಕ್ಟೀಸ್ ಮಾಡಿದ್ರಲ್ಲ ನನ್ನ ಹೇಗಿತ್ತು ಎರಡು ಲ್ಯಾಪ್ ಮಾಡಿದೆ ತುಂಬಾ ಚೆನ್ನಾಗಿತ್ತು ನನಗೆ ತುಂಬಾ ಕಂಫರ್ಟಬಲ್ ಆಗಿದೆ ಜಂಪ್ಸ್ ಆಪ್ಟಿಕಲ್ಸ್ ಎಲ್ಲ ಈ ಗಾಡಿಲಿ ನನಗೆ ತುಂಬಾ
ಆಕ್ಚುಲಿ ರೇಸ್ ಸ್ಟಾರ್ಟ್ ಮಾಡಿದ್ದು ನೀವು ಹಿಮಾಲಯನ್ ಅಲ್ಲಿ ಅಲ್ವಾ, ಸೊ ಯು ಆರ್ ಬೇಸಿಕಲಿ ಹಿಮಾಲಯನ್ ರೈಡರ್ ಅಲ್ವಾ. ಓಕೆ ಗೌತಮ್, ಆಲ್ ದ ಬೆಸ್ಟ್ ಅಗೇನ್, ಥ್ಯಾಂಕ್ ಯು ಸೋ ಮಚ್. ದುರ್ಗೇಶ್, ಇದು ನಿಮ್ ಫಸ್ಟ್ ರೇಸ್ ಇಲ್ಲಿ? ಎಷ್ಟನೇ ರೇಸ್ ಇದು? ಈ ಒಂದು ಏಸ್ ಆಫ್ ಡಾಟ್ ಅಲ್ಲಿ ಮೂರನೇ ಸತಿನಾ? ಲಾಸ್ಟ್ ಟೈಮ್ ಏನಾಗಿತ್ತು ನಿಮ್ ಪೊಸಿಷನಿಂಗ್? ಲಾಸ್ಟ್ ಟೈಮ್ ಟಾಪ್ ರನ್ ಕ್ವಾಲಿಫೈ ಮಾಡಿದ್ದು. ಓಕೆ, ಅದಾದ್ಮೇಲೆ ಹೀಟ್ ರನ್ ಅಲ್ಲಿ ಸ್ವಲ್ಪ ಕ್ರಾಶಸ್ ಆಗಿ ಕ್ವಾಲಿಫೈ ಮಾಡಕ್ಕಾಗಿಲ್ಲ. ಓಕೆ, ಬಟ್ ಲಾಸ್ಟ್ ಎರಡು ಸಲ ಹೋಲ್ಸಿದ್ರೆ ಈ ವರ್ಷ ಸಖತ್ ಡಿಫಿಕಲ್ಟಿ ಡಿಫಿಕಲ್ಟಿ ಇದೆ. ಆಕ್ಚುಲಿ ನಾನು ಟ್ರ್ಯಾಕ್ ನ ನೋಡ್ಕೊಂಡು ಬಂದೆ, ನನಗೆ ಸುಸ್ತಾಗೋಯ್ತು ಸೀರಿಯಸ್ಲಿ. ಹೆವಿ ಟೈಟ್ ಇದೆ. ಲಾಸ್ಟ್ ಟೈಮ್ ನೋಡಿಸಿದ್ ಯಾವ ಗಾಡಿ ಇಲ್ಲಿ? ಲಾಸ್ಟ್ ಟೈಮ್ ಸೇಮ್ ಬೈಕ್. ಸೇಮ್ ಬೈಕ್ ಅಲ್ಲ ಇದೆ, ಇಂಪಲ್ಸ್ ಅಲ್ವಾ? ಓಕೆ, ಅಡ್ವಾಂಟೇಜ್ ಜಾಸ್ತಿ ಲೈಟ್ ವೇಟ್ ಎಕ್ಸ್ಪಲ್ಸ್. ಇಫ್ ಐ ಹ್ಯಾವ್ ಅ ಡ್ರಾ ಆಫ್ ಲಾಟ್ಸ್ ಅಂಡ್ ದೆನ್ ಯು ನೋ ದೇರ್ ಸಮ್ ಗೈ ಸ್ಟ್ಯಾಂಡಿಂಗ್ ಎಟ್ ದ ಎಂಡ್ ಆಫ್ ಅ ಚೈನ್ ಆಫ್ 10 ರೈಡರ್ಸ್, ಹೀ ಇಸ್ ಆಬ್ವಿಯಸ್ಲಿ, ಇಫ್ ಐ ಯೂಸ್ ದ ಹೂಟರ್ ಆಸ್ ಅ ಸ್ಟಾರ್ಟ್, ದೆನ್ ಇಟ್ ಗೋಸ್ ಕ್ರೇಜಿ ಫಾರ್ ದಟ್ ಗೈ. ಸೊ ದಟ್ಸ್ ವಾಟ್ ಆಸ್ ಫಾರ್ ಆಸ್ ದ ಕ್ವಾಲಿ ರೇಸಸ್ ಗೋ. ಸಬ್ಸಿಕ್ವೆಂಟ್ ಟು ದ ಕ್ವಾಲಿ ರೇಸಸ್, ವೆನ್ ಯು ಆಕ್ಟ್ ಸ್ನೇಹಿತರೆ, ಇವಾಗ ಇದು ಸ್ಟಾರ್ಟಿಂಗ್ ಶೋ. ಸ್ವಲ್ಪ ಹೊತ್ತು ನಂತರ ಇನ್ನೂ ಒಳ್ಳೊಳ್ಳೆ ಶೋ ನಡೀತಾ ಇದೆ. ಫಾರಿನರ್ಸ್ ಎಲ್ಲ ಹೊಡೆದಾಯ್ತು ಗಾಡಿ. ಇವಾಗ ನೆಕ್ಸ್ಟ್ ಬಂದು ನಮ್ಮ ಇಂಡಿಯನ್ಸು ಬರ್ತಾ ಇದ್ದಾರೆ. ಜಸ್ಟ್ ಲುಕ್ ಎಟ್ ಇಮ್ ದ ವೇ ಹೌ ಹಿ ರೈಡ್ಸ್. ನೋಡಿ ಸ್ನೇಹಿತರೆ, ನಮ್ಮ ಹುಡುಗ ಪ್ರಜ್ವಲ್ ಸಿಕ್ಕಾಪಟ್ಟೆ ಆತರದಿಂದ ಕಾಯ್ತಾ ಇದ್ದಾನೆ. ಏನಪ್ಪ ಏನು? ಹಾ, ಸೊ ಪ್ರಜ್ವಲ್ದು ಗಾಡಿ ನಮ್ಮ ಬುಲ್ಟಸ್ಕಸ್ ತಂಗಡದಿಂದ ಸ್ಪಾನ್ಸರ್ ಮಾಡಿರುವಂಥ ಗಾಡಿ ಮಿಸ್ಟರ್ ಶಾರ್ದುಲ್ ಅವರಿಗೆ. ಇವಾಗ ಶಾರ್ದುಲ್ ಬರ್ತಾರ, ಯಾರು ಬರ್ತಾರೆ ಫಸ್ಟ್ ನೋಡೇ ಬಿಡೋಣ. ಏನಮ್ಮ ಅಷ್ಟು ಈಸಿ ಇಲ್ಲ ಸ್ನೇಹಿತರೆ ಇದು. ಈ ಒಂದು ಆಬ್ಸ್ಟಕಲ್ ಅನ್ನೋದು ಸಿಕ್ಕಾಪಟ್ಟೆ ಟಫೆಸ್ಟ್ ಆಬ್ಸ್ಟಕಲ್ ಅಂತಲೇ ಹೇಳ್ಬೋದು. ಕಲ್ಲು ಮಣ್ಣುಕ್ಕಿಂತ ಇದೆಯಲ್ಲ, ದಿಸ್ ಇಸ್ ಕ್ರೇಜಿ ಇನ್ಫ್ಯಾಕ್ಟ್.
ರಿಲ್ಯಾಕ್ಸ್. ಆ ಸೀನಿಲ್ಲ ಸೀನಿಲ್ಲ, ಎಡ್ತೋ 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 ಎಲ್ಲ ನಡ್ತೋ ಅವಡ್ನೇಕ್ ಇಂಗೋಟೇಕ್ ಎಡ್ತೋ ಈಸಿ ಅನ್ನು. ಕೊರ್ಚಿ ಪಿನ್ನೋಟಿಡ್ಕೊಂಡಿದ್ದ ನೇರ ನೇರ ಬ್ಯಾಕ್ಲಿಕ್ ಇಡ್ತೋ ಅಂಗೋಟೇಕ್. ಹಾ ಎಡ್ಕ ಎಡ್ಕೆ ರೈಟ್ ಅಂಗೋಟ್ರಿ ಸೈಡ್ ನಡ್ತೋ. ಇಂಗೋಟ್ವಾ ಇಂಗೋಟ್ವಾ ಇಂಗೋಟ್ವಾ. ಅರೆ ಸೀನಿಲ್ಲ ಸೀನಿಲ್ಲ. ಹಾ ಇಂಗೋಟ್ವಾ. Come on, come on! Come on, come on! Come on, come on, come on, come on! Oh shit, oh shit! Hey! Hey! Hey, guy, guy, throw! Gali, gali, cut, 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 cut! Gari! Sorry, sorry! Gari, gari, cut it, first of all! Gari, cut it, first of all! Come on, come on! 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 ಓಡು ಓಡ 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 ಓಡ. ನಮ್ಮ ತಂಡ ಎಲ್ ಬಿ ಎಸ್ ರೇಸ್ ವರ್ಕ್ ಶಾರ್ದೂಲ್ ಬರ್ತಾ ಇರೋದು. ಶಾರ್ದೂಲ್ ಐ ಲವ್ ಯು ಮ್ಯಾನ್. ಸೂಪರ್ 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 ಸ್ನೇಹಿತರೆ, ಗಾಡಿ ಇದಂದ್ರೆ ಗಾಡಿ. ಯಾ ಬ್ರೋ, ಫ್ರಮ್ ಲಾಂಗ್ ಟೈಮ್ ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್. ಏನೋ ಆಗಿತ್ತಲ್ಲ, ಗೇರ್ ಲಿವರ ಗೇರ್ ಲಿವರ್. ಓಕೆ ಓ ಲವ್ಲಿ ಲವ್ಲಿ. ಯುವ ಯುವ ಇಸ್ ಲೀಡಿಂಗ್ ದ ಪ್ಯಾಕ್ ಆ್ಯಕ್ಚುಲಿ. ಸಕ್ಕದಾಗ ಹೊಡೆದ ಯುವ ಮಾತ್ರ. ನೋಡಿ ಸ್ನೇಹಿತರೆ, ಇವಾಗ ಈ ಥರ ಬರ್ತಾರೆ ಇಲ್ಲಿ ನೋಡಿ. ಆ ಮಣ್ಣೊಳಗಡೆ ಹೋಗೋದಿದೆಯಲ್ಲ, ಅದು ಅದು ಆ್ಯಕ್ಚುಲಿ ಮೈನ್ ಟಾಸ್ಕು. ಆ ಮಣ್ಣೊಳಗಡೆ ಹೋದ್ಮೇಲೆ ಥ್ರೋಟಲ್ ಹಂಗೆ ಕೊಟ್ಟಿಲ್ಲ ಅಂತಂದರೆ ಸ್ಕಿಡ್ಡಾಗಿ ಬೀಳೋಂಥ ಚಾನ್ಸಸ್ ಇದೆ. ಇದು ಇದು ಚಾಲೆಂಜಿಂಗ್ ಅಂತಂದರೆ ನೋಡಿ, ಇನ್ನೊಬ್ರು ಬಂದರು. ತಮಾಷೆನೇ ಅಲ್ಲ ಬ್ರದರ್, ತಮಾಷೆನೇ ಇಲ್ಲ. ಇಟ್ ಈಸ್ ನಾಟ್ ಅಟ್ ಆಲ್ ಅ ಜೋಕ್ ನೋಡಿ. ಈಸಿಯಾಗಿ ತೊಗೊಂಡ್ರಿ ಇವ್ರು ಆ್ಯಕ್ಚುಲಿ. ಸಖತ್ ಸಖತ್ ಈಸಿಯಾಗಿ ತೊಗೊಂಡ್ರಿ ಮಾತ್ರ. ಲವ್ಲಿ ಶಟ್. ಲಿಟ್ರಲಿ ಸ್ಲಶಲ್ಲಿ ಬಿದ್ದಿದ್ದಾರೆ ಇವರು. ಲೆಫ್ಟಿಗೆ ಬಾ ಯುವ. ಲವ್ಲಿ ಲವ್ಲಿ. ಫ್ಯಾಕ್ಟ್ರಿ ರೈಡರ್ ಅಂದ್ರೆ ತಮಾಷೆನೇ ಇಲ್ಲ ಗುರು. ನೋಡಿ ನೋಡಿ ನೋಡಿ. ಸರ್ ಗಾಡಿ ಹಂಗೆ ಕೆಳಗಡೆ ತಳ್ಳ, ಆ ಕಡೆ ಸೈಡಿಗೆ ಹಾಕ್ಬಿಡಿ. ಎತ್ತಕ್ಕೋಗ್ಬಿಡಿ, ಎತ್ತಕ್ಕೋಗ್ಬಿಡಿ, ಆಗಲ್ಲ. ಅಲ್ಲಿ ಇಟ್ಬಿಡಿ ಸದ್ಯಕ್ಕೆ, ಆ ಕಡೆ ಸೈಡಿಗೆ ಇಟ್ಬಿಡಿ, ಬೇಗ ಗಾಡಿಗಳು ಬರ್ತದೆ. ತೆಗ್ದಿಡು ಒಂಚೂರು, ಆಗತ್ತೆನ? ಈ ಕಡೆ ಬಾ, ಈ ಕಡೆ ಬಾ. ಒಂದು ನಿಮಿಷ ಒಂದು ನಿಮಿಷ, ಆ ಕಡೆ ಹೋಗೋ ಸೈಡಿಗೆ ಸೈಡಿಗೆ. ನಿಧಾನ ನಿಧಾನ. ಹಾಂ ಬಿಟ್ಬಿಡಿ ಬಿಟ್ಬಿಡಿ, ಈ ಕಡೆ ಬನ್ನಿ, ಸೈಡಿಗೆ ಬನ್ನಿ, ಸೈಡಿಗೆ ಬನ್ನಿ.
ಇಕಡೆ ಬರೋ ಇಕಡೆ ಬರೋ. ಸಿಕ್ಕಾಬಡೆ ಕಸ ಕಡ್ಡಿ ಎಲ್ಲ ಸಿಗಾಕೊಂಡ್ರು ಯು ಐ ಇಸ್ ನಾಟ್ ಗಿವಿಂಗ್ ಇಟ್ ಅಪ್. ಅದು ಮುಖ್ಯ ಒಬ್ಬ ರೇಸರ್ ಕ್ವಾಲಿಟಿ. ಮಗ ಇರೋ ತೆಗಿಬೇಕೇನಾ ತೆಗಿಬೇಕೇನಾ ಒಡಿಯೋ 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 ಒಡಿಯ ಶಾರ್ದೂಲ್ದು ರೇಸ್ ಮುಗ್ದಿದೆ. ಸೊ ಇವಾಗ ಸರ್ವಿಸ್ ಮತ್ತೆ ಮಾಡ್ತಿದ್ದಾರೆ. ಕೆಲವೊಂದು ಇಶ್ಯೂಸ್ ಆಗಿತ್ತು ಥ್ರೋಟಲ್ಲು ಮತ್ತು ಗಾಡಿ ಸ್ಟಾರ್ಟ್ ಆಗ್ತಿದ್ದಿಲ್ಲ. ಸೊ ಅದನ್ನು ಇವಾಗ ರೆಕ್ಟಿಫೈ ಮಾಡಿ ವಿ ವಿಲ್ ಬಿ ಅಗೇನ್ ಬ್ಯಾಕ್ ಇನ್ ಆ್ಯಕ್ಷನ್ ಸೂನ್. ಐ ಹವ್ ಸೀನ್ ಇಟ್, ಇಟ್ಸ್ ರೆಕಾರ್ಡೆಡ್ ಆಲ್ಸೋ. ಸ್ನೇಹಿತರೆ ರೈಡರ್ ಅಲ್ಲಿದ್ದಾರೆ. ಆ ರೈಡರ್ ಹಿಂದೆ ಶ್ರಮ ಏನಿದೆಯಲ್ಲ, ಆ ಒಂದು ಗಾಡಿ ರೆಡಿ ಮಾಡೋದು, ಗಾಡಿ ಓನರ್ ಕೂಡ ಇದ್ದಾರೆ, ರೈಡರ್ ಕೂಡ ಇದ್ದಾರೆ. ಬಟ್ ಆ ಗಾಡಿ ರೆಡಿ ಮಾಡಿರುವಂತ ವ್ಯಕ್ತಿ ಬಂದು ಎಲ್ ಬಿ ಎಸ್ ರೇಸ್ ಬಾಕ್ಸ್ ಅಲ್ಲಿ ಜಗದೀಶ್ ಮತ್ತು ಫೈಜಲ್. ಫೈಜಲ್, ಏನ್ ಅನ್ನಿಸ್ತಾ ಇದೆ, ಫೈನಲ್ಸ್ ಬಂದಿದೆ ನಮ್ ಗಾಡಿ? ಯಾಕಂದ್ರೆ ನಿನ್ ಕೈಯಿಂದ ನೀನ್ ರೆಡಿ ಮಾಡಿರುವಂತ ಗಾಡಿ ಅದಲ್ವಾ, ತುಂಬಾ ಡೆಡಿಕೇಶನ್ ಮಾಡಿದ್ಯಾ, ಫೈನಲ್ಸ್ ಗೆಲ್ಲತ್ತಲ್ವಾ? ಖಂಡಿತ. ಬಿರಿಯಾನಿ ಸ್ಪೆಷಲ್ ಬಟ್ರು ಅನಾಸ್ ಬಿರಿಯಾನಿ. Are you the only one who knows about the body position thing when you came up in? Yeah. Aur koi banda piche nahi tha. Because sab center mein baith ke nikle. Sab ghai mein. You the only one who was sitting there. Sab ghai mein. Dimag se chalti hai race. Aur tu uphill climb kar raha hai. Aur haath chhod ke. Ek haath se. Crazy. ಸ್ನೇಹಿತರೆ, ಇಡೀ ರೇಸಲ್ಲಿ ಇರೋ ಒಂದೊಂದು ಹಿಮಾಲಯನ್ನು ಫೈನಲ್ಸ್ ಅಲ್ಲಿ ಓಡ್ತಾ ಇದೆ. ಸೊ ಜಸ್ಟ್ ಸ್ವಲ್ಪ ರಿಲ್ಯಾಕ್ಸ್ ಹಾಕೊಂಡು ಟೈಮ್ ತಗೊಂಡು ಇವಾಗ ಒಡಿ ಮಗ ಒಡಿಯ 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 ಅದ್ದು ಅದ್ದು ಒಡಿ ಬಿಟ್ಬಡ ಬಿಟ್ಬಡ ಒಡಿ 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 ಓಕೆ 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 ಯುವ ಬರ್ತಾ ಇದ್ದಾನೆ ಇವಾಗ. ಯುವ ಯಾವ ರೇಂಜ್ ಹೊಡಿತಾನೆ ಅಂತ ನೋಡ್ತಾ ಇರ್ರಿ ಇವಾಗ. ಸೂಪರ್ ಸೂಪರ್
ಸಖತ್ ಹೊಡಿತಿದ್ದಾನೆ ಇವರು ಯುವ. ಸ್ನೇಹಿತರೆ, ನಮ್ಮ ಎಲ್ ಬಿ ಎಸ್ ರೇಸ್ ಕೋರ್ಸ್ ಗಾಡಿ ಇಲ್ಲಿದೆ, ಶಾರ್ದಲ್ ಗಾಡಿ ಇಲ್ಲಿ ಪೀಸ್ಫುಲ್ ಆಗಿ ನಿಂತಿದೆ, ಕಾಮ್ ಆಗಿ ರಿಲ್ಯಾಕ್ಸ್ಡ್ ಆಗಿ. ಅವನ್ ಇವತ್ತು ಯಾವ ತರ ಹೊಡೆದಿದ್ದ ಅದೇ ತರನೇ ಗಾಡಿನೂ ಪೀಸ್ಫುಲ್ ಆಗಿ ನಿಂತಿದೆ. ಸೊ ಈ ಗಾಡಿ ಫೈನಲ್ಸ್ಗೆ ಬಂದಿದೆ. ಫೈನಲ್ಸ್ ಅಲ್ಲಿ ಇರೋ ಮಜಾ ಆಕ್ಚುಲಿ ನೋಡ್ಲೇಬೇಕು. ಅನ್ಫಾರ್ಚುನೇಟ್ಲಿ ಕೆಲಸ ಟೈಮ್ ಆಗಿರೋದ್ರಿಂದ ನಾವು ಇಲ್ಲಿಗೆ ವಿದಾಯ ಹೇಳಲೇಬೇಕಾಗಿರೋಂಥ ಪರಿಸ್ಥಿತಿ ಬಂದಿದೆ. ಏನು ಮಾಡೋಕ್ಕಾಗಲ್ಲ, ಸ್ನೇಹಿತರಿಗೆ ಹೇಳಿದ್ದೀನಿ ವಿಡಿಯೋ ಸ್ಟೈಲ್ ಕಳಿಸೋದಕ್ಕೆ, ತಗದಿ ಕಳಿಸಿದ್ರೆ ಐ ವಿಲ್ ಪುಟ್ ಇಟ್ ಇನ್ ದಿ ಎಂಡ್. ಓಕೆ ಸ್ನೇಹಿತರು, ಅಷ್ಟೇ. ಎಲ್ಲ ಹಿಂದಕ್ಕೆ ಬನ್ನಿ. ಓಹೋ, ಈ ಹೀಟ್ ಅಲ್ಲಿ ಸ್ವಲ್ಪ ಕಷ್ಟ ಇದೆ. ಇಲ್ಲಿ ನೋಡಿ ಇವರು ಫೈಟು, ಇಲ್ಲಿ ಒಳ್ಳೆ ಫೈಟ್ ನಡೀತಾ ಇದೆ. ನರೇಶ್ ಇದನ್ನ ನೋಡಿ, ನಂಬರ್ 30 ಗೌತಮ್ ಹಿಮಾಲಯನ್ ಅಲ್ಲಿ ಬರ್ತಾ ಇದ್ದಾನೆ. ಫುಟ್ ರೆಸ್ಟ್ ಇಲ್ಲ ಸ್ನೇಹಿತರೆ, ರೈಟ್ ಸೈಡ್ ಫುಟ್ ರೆಸ್ಟ್ ಇಲ್ಲ ಅಂದ್ರೂ ಹೊಡಿತಾ ಇದಾರೆ ಗಾಡಿ. ಯೋಗೇಶ್ ಅಂತ ರೈಡರ್ ಹೆಸರು, ಫುಟ್ ರೆಸ್ಟ್ ಇಲ್ಲ ನೋಡಿ, ರೈಟ್ ಸೈಡ್ ಫುಟ್ ರೆಸ್ಟ್ ಇಲ್ಲ ಬಟ್ ಸ್ಟಿಲ್ ಅವರು ಗಾಡಿನ ಓಡಿಸ್ತಿದ್ದಾರೆ. ರಿಯಲಿ ಗ್ರೇಟ್ ರೈಡರ್ ಅಂತಾನೆ ಹೇಳ್ಬೇಕು. ಶಾರ್ದೂಲ್ ಎಂಟ್ರಿ ಕೊಡ್ತಾ ಇದ್ದಾನೆ, ಮೂರನೇ ರೌಂಡ್ ಒಂದು ನೋಡಿ ಯಾವ ತರ ತೊಗೊಂತಾನೆ ನೋಡಿ ಗಾಡಿನ. ಈಗ ಸಿಂಪಲ್ ಅಂಡ್ ಎಲಿಗೆಂಟ್ ಅಲ್ಲಡಿ ಅಲ್ಲಡಿ. ಶಾರ್ದೂಲ್ದ ನಾಲ್ಕನೇ ರೌಂಡ್ ಇದೆ ಇವಾಗ. ಥರ್ಡ್ ರೌಂಡ್ ಫೈನಲ್ಸ್ ಅಲ್ಲಿ ಇವರು ಫಾರಿನರ್ ಆಕ್ಚುಲಿ, ಇವ್ರು ನೋಡಿ ಯಾವ ತರ ಗಾಡಿ ಎತ್ತಿರ್ತಾರೆ ನೋಡಿ, ಸಿಂಪಲ್. ಶಾರ್ದೂಲ್ ಲೀಡ್ ಮಾಡ್ತಿದ್ದಾನೆ, ನಂಬರ್ 3 ಅಲ್ಲಿ ಇದ್ದಾನೆ ಶಾರ್ದೂಲ್. ನಂಬರ್ 3 ಈಸಿಯಾಗಿ ಹೊಡಿತಿದ್ದಾನೆ, ಈಸಿಯಾಗಿ, ನೋ ಹರಿ. ಒಂದು ಫಾರಿನರ್ ಗಾಡಿ ಸ್ಟಕ್ ಆಗಿದೆ ಫೈನಲ್ಸ್ ಆಕ್ಚುಲಿ, ಇದು ಫೈನಲ್ ಲ್ಯಾಪ್ಸ್ ಅಲ್ಲಿನೇ ರೌಂಡ್ 2 ಫೈನಲ್ಸ್ ಅಲ್ಲಿ ಇವರು ಡಿಸ್ಕ್ವಾಲಿಫೈ ಆಗ್ತಾ ಇದ್ದಾರೆ. ಲೇಡಿ ರೈಡರ್ ಸ್ಯಾಂಡ್ರಾ, ಶಿ ಇಸ್ ಕಿಲ್ಲಿಂಗ್ ದ ಟ್ರ್ಯಾಕ್. ಥರ್ಡ್ ಲ್ಯಾಪ್ ಫೈನಲ್ಸ್ ಇವಾಗ ಬರ್ತಾ ಇರೋದು ನೋಡಿ ಯಾವ ತರ ಪೈಪೋಟಿ ನಡೀತಾ ಇದೆ. ನಂಬರ್ 4, ನಂಬರ್ 36, ನಂಬರ್ 44, ನಂಬರ್ 34, ನಂಬರ್ 55. ಶಾರ್ದೂಲ್, ಕಮಾನ್ ಕಮಾನ್, ಈಸಿಲಿ, ಈಸಿ ಈಸಿ ಆಟ ಆಡ್ತಿದ್ದಾನೆ ಶಿಷ್ಯ, ಆರಾಮಾಗಿ ಓಡಿಸ್ತಿದ್ದಾನೆ ಕೂಲಾಗೆ. ಏನಕ್ಕೆಂದ್ರೆ ಅವನಿಗೆ ಗೊತ್ತು, ಯಾಕೆಂದ್ರೆ 6 ಲ್ಯಾಪ್ ಇರೋದ್ರಿಂದ ಸ್ಟಾರ್ಟಿಂಗ್ ಅಲ್ಲೇನೆ ಸ್ಪೀಡ್ ಆಗಿ ಹೋದ್ರೆ ಎನರ್ಜಿ ಕಿಲ್ ಆಗತ್ತೆ ಅಂತ ಅವನಿಗೂ ಗೊತ್ತು.
ಶಾರ್ದುಲ್ ಆಕ್ಚುಲಿ ನೋಸ್ ದ ಗೇಮ್, ಯು ಆರ್ ರೈಟ್. ಲೇಡಿ ರೈಡರ್ ಸ್ಯಾಂಡ್ರಾ ನಂಬರ್ 40 ನೋಡಿ, ಇವರೆಲ್ಲ ಎಷ್ಟು ಕೂಲ್ ಆಗಿ ಹೊಡಿತಿದ್ದಾರೆ, ಯಾಕೆಂತಂದ್ರೆ ಎನರ್ಜಿ ಕಾಪಾಡ್ಕೊಂಡದೇ ಮೇನ್ ಅಜೆಂಡಾ ಇಲ್ಲಿ. ರೌಂಡ್ 2 ಅಲ್ಲಿ ಸಖತ್ ಲೀಡ್ ಹಿಡ್ಕೊಂಡು ಹೊಡಿತಿದಾರೆ ಲೇಡಿ. ಲೇಡಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ನಂಬರ್ 11 ಸಖತ್ತಾಗಿ ಲೀಡ್ ತಗೊಂಡ್ರು ಅವ್ರು. ಆಕ್ಚುಲಿ ತುಂಬಾ ಲಾಸ್ಟ್ ಅಲ್ಲಿ ಇದ್ದಿದ್ದವ್ರು. ಇವಾಗ ನೋಡ್ಬೋದು ನೀವು ಯಾವ ತರ ಲೀಡ್ ತಗೊಂಡು ಹೊಡ್ಕೊಂಡ್ ಬಂದಿದ್ದಾರೆ ಅವರು. ನಿಜವಾಗ್ಕೂ ಗ್ರೇಟ್ ಅಂತಾನೆ ಹೇಳ್ಬೇಕು ಆ ಲೇಡಿನ. ಇಲ್ನೋಡಿ ಇಲ್ನೋಡಿ, ಓ ಶಿಟ್ ಓ ಶಿಟ್ ಓ ಶಿಟ್ ಓ ಶಿಟ್, ಓ ಲವ್ಲಿ 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 ಲವ್ಲಿ, ಕ್ರೇಜಿ ಗುರು ಕ್ರೇಜಿ. ಮಹೇಶ್ ಗಾಡಿ ತಪ್ಪಿದ್ ಮಾತ್ರ ರಿಯಲಿ ಅನ್ಇಮ್ಯಾಜಿನಬಲ್ ಅಂತಾನೆ ಹೇಳ್ಬೇಕು. ಗಾಡಿ ಬಿಟ್ಬಿಟ್ಟಿದೆ ಶಿಟ್ ನೋಡಿ, ಸೆಕೆ ತಡ್ಕೊಳಕ್ ಆಗ್ತಿಲ್ದಂಗೆ ಪಾಪ ಒಳಗಡೆ ಹೋಗಿ ಸ್ವಿಮ್ಮಿಂಗ್ ಮಾಡಿ ಎಂಜಾಯ್ ಮಾಡ್ತಾ ಇದೆ. ಏನ್ ಹೇಳಿ ಸ್ನೇಹಿತರೆ, ಫುಲ್ ಚಿಲ್ಲಿಂಗ್ ಔಟ್. ಜೆಸಿಬಿ ಕೆಲಸ ಮುಗಿದಿತ್ತು. ಇವಾಗ ಟ್ರ್ಯಾಕ್ ಇಲ್ಲಿ ಒಬ್ಬ ರೈಡರ್ ಬಂದ್ರೆ ಗೊತ್ತಾಗತ್ತೆ ಇವಾಗ ಯಾವ ತರ ಇದೆ ಅಂತ. ಯಾಕಂದ್ರೆ ನನಗೇನೋ ಅಷ್ಟು ಸರಿ ಅನ್ನಿಸ್ತಾ ಇಲ್ಲ, ಯಾಕಂದ್ರೆ ಆ ಒಂದು ಪೋರ್ಷನ್ ಅಲ್ಲಿ ಫುಲ್ಲು ಕೊಚ್ಚಾಗಿದೆ. ಟೈರ್ ಹೋಗಿದ ತಕ್ಷಣ ಕಚ್ಕೊಳೋ ತರ ಇದೆ ಅಲ್ಲಿ. ಸಿಇಒ ಆಫ್ ಬಿಗ್ ರಾಡ್ ಡ್ರಗ್ ಪಾಕ್ ಅವರು ಹೆಲ್ಪ್ ಮಾಡ್ತಿದ್ದಾರೆ ಒಬ್ಬೊಬ್ರು ರೈಡರ್ಗಳು ಕೂಡ ನೋಡಿ. ಸೊ ಇವರಿದಾರಲ್ಲ, ಇವರೇ ಸಿಇಒ ಉದಯ್ ಶಂಕರ್ ಅಂತ ಹೇಳಿ ಅವ್ರ ಹೆಸರು. ವೆರಿ ಗುಡ್ ಹಂಬಲ್ ಪರ್ಸನ್. ಇಡೀ ಒಂದು ರೇಸ್ ಅಲ್ಲಿರೋ ಒಂದೇ ಒಂದು ಹಿಮಾಲಯನ್ ಇದು. ಗೌತಮ್ ಥ್ರೋಟಲ್ ಕೊಡು ಮಗ, ಕೊಡು ಕೊಡು ಕೊಡು. ಎಕ್ಸ್ಪಲ್ಸ್ ಆಗ್ಲಿ ಇಂಪಲ್ಸ್ ಆಗ್ಲಿ ಈಸಿಯಾಗಿ ಎತ್ತಾಕ್ಬೋದು. ಇದು ನೋಡಿ ಇದು ನೋಡಿ, ಇದು ಹಿಮಾಲಯನ್ ಬ್ರದರ್. ಅದು ಸಣ್ಣ ಪುಟ್ಟ ಗಾಡಿ ಅಲ್ಲ, 200 kg ಇದೆ ಗಾಡಿ ಇದು. ಮತ್ತೆ ಆ ಕಡೆಯಿಂದ ಯೂಟರ್ನ್ ಹೊಡ್ಕೊಂಡ್ ಬರ್ತಾರೆ, ಮಜಾ. ಓಕೆ, ಮತ್ತೆ ನಮ್ಮ ಮಹೇಶ್ ಅವ್ರು ಬಂದಿದ್ದಾರೆ ಇಲ್ಲಿ. ವೆರಿ ಈಸಿ ವೆರಿ ಈಸಿ. ಕೊಡಬೇಕು ಕೊಡಬೇಕು ಥ್ರೋಟಲ್ಲು. ಇನ್ನಿಲ್ಲ, ಇನ್ ಸ್ಟಾರ್ಟ್ ಆಗೋದು ಬಹಳ ಕಷ್ಟ ಇದೆ ಸ್ನೇಹಿತರೆ. ಕಾರ್ಬೋರೇಟರ್ ಒಳಗಡೆ ಒಂದ್ಸತಿ ನೀರು ಹೋಯ್ತು ಅಂತಂದ್ರೆ ನೋಡಿದ್ರಲ್ಲ ಇದೇ ಪ್ರಾಬ್ಲಮ್. ಟೈರ್ಡ್ ಗಾಡಿ ಅಲ್ಲಿಂದ ಎತ್ಕೊಂಡ್ ಬರೋದಿದೆಯಲ್ಲ, ನಿಜಕ್ಕೂ ಅದೊಂದು ಸಾಹಸ ಅಂತಾನೆ ಹೇಳ್ಬೋದು. ಇಂಜಿನ್ ಆನ್ ಇದ್ದು ರೈಡರ್ ಒಳ್ಳೆ ಕಂಫರ್ಟಬಲ್ ಆಗಿ ಎನರ್ಜೈಸ್ಡ್ ಇದ್ರೆ ಹೊಡ್ಕೊಂಡ್ ಬಂದ್ಬಿಡ್ಬೋದು. ಬಟ್ ಅದೇ ಜಾಗದಲ್ಲಿ ಗಾಡಿ ಆಫ್ ಆಗಿ ಗಾಡಿ ಏನಾರ ಅಲ್ಲಿ ನಿಂತ್ಕೊಂತು ಅಂತಂದ್ರೆ ಇಲ್ಲಿ ನೀವು ನೋಡ್ಬೋದು ಯಾವ ತರ ಅವರು ಅನುಭವಿಸ್ತಿದ್ದಾರೆ ಅಂತ ನೋಡಿ. ಸಖತ್ ಕಷ್ಟ ಇದೆ ರಿಯಲಿ. ಇವರಿಗೆಲ್ಲ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೇಕು. ನಾನು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಅದೇ ಒಂದು ಫ್ಲೋ ಸ್ಪೀಡ್ ಅಲ್ಲಿ ಬಂದ್ರೆ ಮಾತ್ರ ದಿಸ್ ಇಸ್ ದ ಸ್ಪೀಡ್. ಈ ಸ್ಪೀಡ್ ಇದ್ರೇನೆ ವಾಕ್ ಆಗಲ್ಲ ನೋಡಿ. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂತಂದ್ರೆ ಇಲ್ಲಿಂದ ಹೋದ್ಕಿಂತ ಆ ಕಡೆಯಿಂದ ಬರೋದೇ ಈಸಿ, ಯಾಕಂದ್ರೆ ಅದೊಂದು ಫ್ಲೋ ಸಿಗುತ್ತೆ. ಸೊ ಹಿಮಾಲಯನ್ ಆಕ್ಚುಲಿ ತುಂಬಾ ಕಷ್ಟಪಡ್ತಿಲ್ಲ. ನೋಡೋಣ ಯಾವ ತರ ಹೋಗುತ್ತೆ ಅಂತ. ಗೌತಮ್ ಅವರು ವಾವ್ ಲವ್ಲಿ ಲವ್ಲಿ ಲವ್ಲಿ. ಡೇ 2 ಮಡ್ಪೈಯಲ್ಲಿ ನೀವು ಇವಾಗ ನೋಡ್ಬೋದು ಜನ ಎಲ್ಲ ಗಾಡಿ ಸೈಡ್ ಹಾಕೊಂಡಿದ್ರೆ, ಯಾಕೆಂದ್ರೆ ಕಾರ್ಬೋರೇಟರ್ ಒಳಗಡೆ ಎಲ್ಲ ನೀರು ಹೋಗಿರುತ್ತೆ. ಸೊ ಗಾಡಿ ಸ್ಟಾರ್ಟ್ ಆಗ್ತಿಲ್ದಿರೋ ಕಾರಣ ಎಲ್ಲ ಸೈಡ್ ಹಾಕೊಂಡಿದ್ದಾರೆ. ಆಪ್ಷನ್ ಏನಂತಂದ್ರೆ ಇಲ್ಲಿ ಮತ್ತೆ ರೀಸ್ಟಾರ್ಟ್ ಮಾಡ್ಬೋದು ಅವ್ರ ರೇಸು. ಬಟ್ ಏನಾಗುತ್ತೆ ಅಂದ್ರೆ ಟೈಮ್ ಕ್ವಾಲಿಫೈ ಆಗೋದಕ್ಕೆ ಟೈಮ್ ಕಿಲ್ ಆಗುತ್ತೆ. ಸೊ ಬೇಸಿಕಲಿ ಇಲ್ಲಿ ಗಾಡಿ ಆಫ್ ಆಗ್ತಿಲ್ದಂಗೆ ಕಂಟಿನ್ಯೂಸ್ ಆಗಿ ತಗೊಂಡು ಹೋಗೋರಿಗೆ ಚಾನ್ಸ್. ಸ್ನೇಹಿತರೆ ಸಿಕ್ಕಾಪಟ್ಟೆ ಬಿಸಿಲು, ಛತ್ರಿ ಸಿಕ್ಕಿದೆ ಹಾಗೂ ಒಂದು ರೆಡ್ ಬುಲ್ ಹಾಕೊಂಬರೋಣ ಅಂತ ಹೋಗ್ತಾ ಇದೀವಿ ಇಬ್ರು. ಇಲ್ಲಿದೆ ನೋಡಿ ರೆಡ್ ಬುಲ್ ಔಟ್ಲೆಟ್. ರೆಡ್ ಬುಲ್ ರೆಡ್ ಬುಲ್ ಕಿ ಜೈ. ಕುಡಿ ಮಗ. ಮತ್ತೆ ಹೇಳ್ತಾ ಇದೀನಿ ಶಾರ್ದುಲ್ಲು, ಇದು ನಮ್ ಗಾಡಿ ನೋಡಿ ಶಾರ್ದುಲ್. ಕಮಾನ್ ಶಾರ್ದುಲ್ ಕಮಾನ್. ಅಪ್ಪಾಜಿ ಒಡಿ ಒಡಿಯ ಒಡಿಯ. ಶಾರ್ದ
ಸೈಕಲ್ನ ಹಿಡಿಯೋದಷ್ಟು ಈಸಿ ಅಲ್ಲ ಸ್ನೇಹಿತರೆ, ನಿಮಗೆ ಅವ್ನ ಬಗ್ಗೆ ಇನ್ನೂ ಗೊತ್ತಿಲ್ಲ ನೋಡಿ, ಇನ್ನು ಅಪ್ಕಮಿಂಗ್ ರೈಡ್ಸಲ್ಲಿ ಯಾವ್ದೇ ಥರ ರೈಡ್ ಮಾಡ್ತಾರೆ ಅಂತ ನೋಡಿ. ಸೊ ಇವಾಗ ನೀವು ನೋಡ್ಬೋದು ಆ್ಯಕ್ಚುಲಿ ಗಾಡಿ ಎಲ್ಲ ರೆಡಿ ಆಗ್ತಾ ಇದೆ. ರೆಡಿ ಆಗಿಬಿಟ್ಟು ಇವಾಗ ಇನ್ನೇನು ರೇಸ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಶಾರ್ದೂಲ್ ಬೈಕು ರೆಡಿ ಇದೆ, ಹಾಗೂ ಆಲ್ಮೋಸ್ಟ್ ಅವ್ರು ಪ್ರಾಕ್ಟೀಸ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ ಇವತ್ತು. ಸೊ ಇಲ್ಲಿ ನಿಂತ್ಕೊಂಡಿದ್ದಾನೆ ಅಷ್ಟೇ 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 ಬರ್ತಿರೋದು ಆ್ಯಕ್ಷನ್ನು. ಎನರ್ಜಿ ಹುಡ್ಗನ್ ಮಾತ್ರ ನಿಜವಾಗ್ಲೂ ಇವತ್ತಿದೆ ಹಬ್ಬ. ಎಲ್ ಬಿ ಎಸ್ ರೇಸ್ ವರ್ಕ್ಸಿಂದ ರೆಡಿ ಆಗಿರೋಂಥ ಗಾಡಿಯಲ್ಲಿ ಇವತ್ತು ಹಬ್ಬನೇ ನಮಗೆ. ಸೊ ನಿನ್ನೆ ನಾನು ಸೆನ್ಸರ್ ಬಗ್ಗೆ ಹೇಳ್ತಿದ್ನಲ್ಲ, ಅದು ಕಳೆದೋದ್ರೆ 5000 ರುಪೀಸ್ ಅಂತ. ಸೊ ಅದನ್ನು ಮತ್ತೆ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಎಕ್ಸ್ಟ್ರಾ ಟ್ಯಾಗ್ ಕೂಡ ಹಾಕ್ತಾ ಇದ್ದಾರೆ, ಯಾಕೆಂದರೆ ಸುಮಾರು ಗಾಡಿಯಲ್ಲಿ ನಿನ್ನೆ ಕಳೆದೋಗಿದೆ ಗಾಡಿ. ಆ ರೇಂಜಿಗೆ ಒಂದು ಆಬ್ಸ್ಟಿಕಲಲ್ಲಿ ಹೋಗ್ಬೇಕಾದ್ರೆ ಆಬ್ವಿಯಸ್ಲಿ ಇದೆಲ್ಲ ಕಾಮನ್ ಆಗಿ ಆಗುತ್ತೆ.